हेलो एव्रीवन, वेलकम टू माय क्लासेस इंस्पायरिंग मैथ्स। ये वीडियो दले नानु इंटीग्रेशन प्रॉब्लम्स गळन्ना पार्शियल फ्रैक्शन मेथड इंद याव तर सॉल्व माडोदु अंत नोडोण। ई पार्शियल फ्रैक्शन मेथड ना नावु टू डिफरेंट मेथड्स अल्ली सॉल्व माडबहुदु। आ एरडु मेथड गळल्ली निमगे याव मेथड ईजी आगुत्ते मत्ते निमगे याव मेथड फेवरेट मेथड आगुत्ते अन्नोदन्न ननगे कमेंट सेक्शन अल्ली तिळिसि। ई प्रॉब्लम ना सॉल्व माडोदक्किंत मुंचे नावु पार्शियल फ्रैक्शन A function p of x by q of x, where q of x is not equal to 0, and p of x and q of x are polynomial function, is called as rational function. And if degree of p of x is less than degree of q of x, then that function is called as proper rational function. A function na now proper rational function ta karithi. E proper rational function na now sum of सिंपल रैशनल फंक्शन्स बरियोदक्के साध्य आयतु अंतंद्रे आ मेथड अन्नु नावु पार्शियल फ्राक्शन डीकंपोजिशन मेथड अंत करीतीवि। फॉर एग्जांपल नोडि इल्लि ईग इल्लि ओंदु प्रॉब्लम इदे f ऑफ x डिवाइडेड बाय x + a * x + b। इल्लि f ऑफ x अन्नो फंक्शन द डिग्री एनागिरबेकु अंतंद्रे डिनोमिनेटर अल्ली इरुवंत x + a मत्ते x + b किंत कम्मी आगिरबेकु अंत फंक्शन न कन्सिडर माडुत्तीवि। ಈ ತರದ ಫಂಕ್ಷನ್ ನ ನಾವೇನಂತ ಬರೆಯೋದಕ್ಕೆ ಸಾಧ್ಯ ಆಗಿದೆ ಅಂದ್ರೆ a ಡಿವೈಡೆಡ್ ಬೈ x ಪ್ಲಸ್ a ಪ್ಲಸ್ b ಡಿವೈಡೆಡ್ ಬೈ x ಪ್ಲಸ್ b ಅಂತ ಬರೆದಿದ್ದೀವಿ। ಈ ಕ್ಯಾಪಿಟಲ್ a ಕ್ಯಾಪಿಟಲ್ b ಅಂತಂದ್ರೆ ಒಂದು ಎರಡು ಕಾನ್ಸ್ಟೆಂಟ್ ಗಳು। ಆ ಎರಡು ಕಾನ್ಸ್ಟೆಂಟ್ ಗಳನ್ನು ಫೈಂಡ್ ಔಟ್ ಮಾಡಿದ್ವಿ ನಾವು ಅದಕ್ಕೆ ಇಂಟಿಗ್ರೇಷನ್ ಅಂದ್ರೆ ಇಂಟಿಗ್ರಲ್ ವ್ಯಾಲ್ಯೂ ಕೊಟ್ಟಿರ್ತಾನೆ ಫೈಂಡ್ ದ ಇಂಟಿಗ್ರಲ್ ಅಂತ। ಆ ಎರಡು a ಮತ್ತೆ b ನ ಫೈಂಡ್ ಔಟ್ ಮಾಡಿ ನಾವು ಇಂಟಿಗ್ರೇಟ್ ಮಾಡೋದು। ಈ ಮೆಥಡ್ ನ ನಾವು ಏನಂತ ಕರಿತೀವಿ ಅಂತಂದ್ರೆ ಪಾರ್ಶಿಯಲ್ ಫ್ರ್ಯಾಕ್ಷನ್ ಡಿಕಂಪೋಸಿಷನ್ ಮೆಥಡ್ ಅಂತ ಕರಿತೀವಿ। ಇದೇ ಮೆಥಡ್ ನ ನಾವು ಎರಡು ಡಿಫರೆಂಟ್ ಮೆಥಡ್ ಇಂದ ಸಾಲ್ವ್ ಮಾಡಬಹುದು। ಆ ಎರಡು ಡಿಫರೆಂಟ್ ಮೆಥಡ್ ಅಲ್ಲಿ ಯಾವುದು ಈಜಿ ಆಗುತ್ತೆ ಅಂತ ನೋಡೋಣ। ಪ್ರಾಬ್ಲಮ್ ಯಾವ ತರ ಕೊಟ್ಟಿರ್ತಾನೆ ನೋಡಿ। ಓಕೆ, ಎಸ್, ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಫೈಂಡ್ ದ ಇಂಟಿಗ್ರಲ್ ಆಫ್ x ಡಿವೈಡೆಡ್ ಬೈ x + 1 into x + 2। ಇದನ್ನ ಯಾವ ತರ ಬರ್ಕೊಳ್ತೀವಿ ಅಂತಂದ್ರೆ ಲೆಟ್ I ಈಸ್ ಈಕ್ವಲ್ ಟು integral is equal to x divided by x plus 1 into x plus 2 dx, x plus 1 into x plus 2 dx। okay, ee x divided by x plus 1 into x plus 2 is equal to idana navu en anta barkobeku antare a divided by x plus 1 agi plus b divided by x plus 2 agi। ಇಲ್ಲಿ a ಮತ್ತೆ b ಎರಡು ಅನ್ನೋನ್ ಕಾನ್ಸ್ಟೆಂಟ್ಸ್। ಇವಾಗ ಈ ಎರಡು ಅನ್ನೋನ್ ಕಾನ್ಸ್ಟೆಂಟ್ಸ್ ನ ಫೈಂಡ್ ಔಟ್ ಮಾಡಿ ನಾವು ಇಂಟಿಗ್ರಲ್ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡೋಣ। ಈ ಈಕ್ವೇಷನ್ ಏನಂತ ಹೇಳೋಣ, ಈಕ್ವೇಷನ್ 1 ಅಂತ ಹೇಳೋಣ। ಈಗ ಫಸ್ಟ್ ಮೆಥಡ್, ನಾನು ಹೇಳುವಂತ ಫಸ್ಟ್ ಮೆಥಡ್ ಏನು, ಯಾವ ತರ ಸಾಲ್ವ್ ಮಾಡಬೇಕು ಅಂತಂದ್ರೆ ಇಲ್ಲಿ LHS ಆಸ್ ಇಟ್ ಇಸ್ ಅದೇನಿದೆ ಅದನ್ನ ಬರೆಯೋಣ। x ಡಿವೈಡೆಡ್ ಬೈ x + 1 into x + 2 ಇದೆ ಬರಿ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನೋಡಿ, a into x plus 2 ಅಂದ್ರೆ LCM ತಗೊಳ್ಳೋದು ಅರ್ಥ, LCM ತಗೊಳ್ಳುತ್ತಿದೀವಿ ಅಂತ। b into x plus 1 divided by x plus 1 into x plus 2 divided by x plus 1 into x plus 2। ಈಗ ಇಲ್ಲಿ RHS ಸೈಡ್ ಇರುವಂತ x plus 1 into x plus 2 LHS ಗೆ ಶಿಫ್ಟ್ ಆಯ್ತು ಅಂತಂದ್ರೆ ನ್ಯೂಮರೇಟರ್ ಗೆ ಹೋಗುತ್ತೆ। ಸೋ ಈ ಟರ್ಮ್ ಮತ್ತೆ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ। ಈಗ x is equal to ಏನು ಉಳ್ಕೊಳ್ಳುತ್ತೆ ನೋಡಿ, a into x plus 2 plus b into x plus 1, a into x plus 2 plus b into x plus 1। ಈಗ ನಮಗೆ ಈ ಎರಡು ಅನ್ನೋನ್ ಗಳನ್ನು ಅಂದ್ರೆ a ಮತ್ತೆ b ಗಳನ್ನು ಫೈಂಡ್ ಔಟ್ ಮಾಡಬೇಕು ಅಂತಿದ್ರೆ, ಸೋ ಫಸ್ಟ್ ನಾವು ಒಂದು a ನ 0 ಮಾಡಬೇಕು, ಇಲ್ಲ b ವ್ಯಾಲ್ಯೂ 0 ಆಗೋಂಗ್ ನೋಡ್ಕೋಬೇಕು। ಅಂದ್ರೆ ಅದರ ಕೋಎಫಿಷಿಯಂಟ್ x plus 1 ಇದೆ ಅಲ್ವಾ, ಅದು 0 ಆಗಬೇಕು, ಇಲ್ಲ a ಕೋಎಫಿಷಿಯಂಟ್ x plus 2 ಇದೆ ಅಲ್ಲ ಅದು 0 ಆಗಬೇಕು। ಅವೆರಡರಲ್ಲಿ ಯಾವುದಾದ್ರೂ ಒಂದು 0 ಆಗಬೇಕು ಅಂತಂದ್ರೆ ನಾವು ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೋಡಿ। ಫಾರ್ ಎಕ್ಸಾಂಪಲ್, ಪುಟ್ x ಈಸ್ ಈಕ್ವಲ್ ಟು -2, x ವ್ಯಾಲ್ಯೂ ಏನಾದರೂ -2 ಆದರೆ ಇಲ್ಲಿ a ಕೋಎಫಿಷಿಯಂಟ್ ಏನಿದೆ ನೋಡಿ, x plus 2 ಇದೆಲ್ಲ, -2 plus 2 ಏನಾಗಿಬಿಡುತ್ತೆ, 0 ಆಗುತ್ತೆ, 0 into a is 0। ಈಗ x ವ್ಯಾಲ್ಯೂ -2 ಆಗಿರೋದ್ರಿಂದ LHS -2 ಅಂತ ಬರ್ಕೊಳ್ತೀನಿ, a into 0 plus b into -2 plus 1 is -1। ಓಕೆ, -2 b into -1 can be written as -b, ಎರಡು ಸೈಡ್ ಮೈನಸ್ ಸೈನ್ ಇದೆ, ಆ ಮೈನಸ್ ಸೈನ್ ಕ್ಯಾನ್ಸಲ್ ಆಗಿ b ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ। ಎಸ್, ವಿ ಗಾಟ್ ದ ವ್ಯಾಲ್ಯೂ b as 2। ಇದೇ ತರ ನಾವು
ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಬಿ ಕೋಎಫಿಷಿಯೆಂಟ್ನ ಜೀರೋ ಆಗೋಂಗೆ ಟ್ರೈ ಮಾಡಬೇಕು. ಈಗ ಬಿ ಕೋಎಫಿಷಿಯೆಂಟ್ ಏನಿದೆ ನೋಡಿ, ಎಕ್ಸ್ ಪ್ಲಸ್ ಒನ್ ಇದೆ. ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಆಗಬೇಕು ಅಂದರೆ ಎಕ್ಸ್ ಏನಾಗಬೇಕು ನಮಗೆ? ಮೈನಸ್ ಒನ್ ಆಗಬೇಕು. ಅದಕ್ಕೋಸ್ಕರ ಏನು ಮಾಡೋಣ, ಪಿ ಪುಟ್ ಪಿ ಎಕ್ಸ್ ಇಸ್ ಈಕ್ವಲ್ ಟು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್. ಎಲ್ ಎಚ್ ಎಸ್ ಸೈಡ್ ಏನಾಗುತ್ತೆ? ಮೈನಸ್ ಒನ್ ಆಗುತ್ತೆ. ಎ ಇಂಟು ಮೈನಸ್ ಒನ್ ಪ್ಲಸ್ ಟು ಅಂತಂದರೆ ಏನಾಗುತ್ತೆ? ಮೈನಸ್ ಒನ್ ಪ್ಲಸ್ ಟು ಈಸ್ ಒನ್ ಆಗುತ್ತೆ. ಪ್ಲಸ್ ಬಿ ಇಂಟು ಝೀರೋ, ಬಿ ಇಂಟು ಝೀರೋ. ಎಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎ. ಹಂಗಾರೆ ಎ ಈಸ್ ಈಕ್ವಲ್ ಟು ಏನಾಯಿತು? ಮೈನಸ್ ಒನ್ ಆಯಿತು. ಈ ಎರಡೂ ವ್ಯಾಲ್ಯೂಗಳನ್ನ, ಎ ಮತ್ತು ಬಿ ವ್ಯಾಲ್ಯೂಗಳನ್ನ ಈಕ್ವೇಷನ್ ಒನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ ಒನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಸ್, ಫ್ರಾಮ್ ಈಕ್ವೇಷನ್ ಒನ್ ನಾವು ಬರೆಯೋಣ. ಏಕೆಂದರೆ ಹೆಂಗೂ ಇಂಟಿಗ್ರಲ್ ಕೊಟ್ಟಿದ್ನಲ್ವ, ಇಂಟಿಗ್ರಲ್ ಆಫ್ ಎ ವ್ಯಾಲ್ಯೂ ಮೈನಸ್ ಒನ್ ಡಿವೈಡೆಡ್ ಬೈ, ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್, ಪ್ಲಸ್ ಬಿ ವ್ಯಾಲ್ಯೂ ಏನಿದೆ? ಟೂ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೂ. ನಾನು ಡೈರೆಕ್ಟ್ ಆಗಿ ಬರೀತಿದ್ದೀನಿ ಫ್ರಾಮ್ ಈಕ್ವೇಷನ್ ಒನ್ ಅಂತಂದರೆ, ಸೊ ಈ ವ್ಯಾಲ್ಯೂನ ಏನು ಕನ್ಸಿಡರ್ ಮಾಡ್ಕೊಂಡಿದ್ವಲ್ವ, ಆ ವ್ಯಾಲ್ಯೂನ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ ಇಂಟಿಗ್ರಲ್ ವ್ಯಾಲ್ಯೂ ಇದೆ, ಆ ಇಂಟಿಗ್ರೇಷನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಎಸ್, ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಅದು ಇಂಟಿಗ್ರಲ್ ಏನಾಗುತ್ತೆ? ಸೊ ಮೈನಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಒನ್ ಆಗುತ್ತೆ. ಪ್ಲಸ್ ಹಾಂ, ಟೂ ಟೈಮ್ಸ್, ಟೂ ಕಾನ್ಸ್ಟೆಂಟ್ ಟೂ ಟೈಮ್ಸ್ ಒನ್ ಬೈ ಎಕ್ಸ್ ಪ್ಲಸ್ ಟೂ ಇಂಟಿಗ್ರಲ್ ಏನಾಗುತ್ತೆ? ಲಾಗ್ ಆಫ್ ಎಕ್ಸ್ ಪ್ಲಸ್ ಟೂ ಆಗುತ್ತೆ. ಪ್ಲಸ್ ಸಿ ಅಂತ ಬರೀತೀವಿ, ಪ್ಲಸ್ ಸಿ. ಇದನ್ನು ಕೊನೆಗೆ ನಾವು ಕೊನೆಗೆ ಏನಂತ ಬರೀಬೋದು ನೋಡಿ, ಕೊನೆಗೆ ಲಾಗರ್ದೆಮ್ ಪ್ರಾಪರ್ಟಿನ ಅಪ್ಲೈ ಮಾಡ್ತೀವಿ. ಟೂ ಲಾಗ್ ಎಮ್, ಇದನ್ನು ಎಮ್ ಅಂತ ಕನ್ಸಿಡರ್ ಮಾಡಿಕೊಂಡು ಇದನ್ನು ಎನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ ಅಂತಂದರೆ ಲಾಗ್ ಆಫ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಆಗುತ್ತೆ. ಲಾಗ್ ಆಫ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಆಗುತ್ತೆ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಒನ್ ಆಗುತ್ತೆ. ಪ್ಲಸ್ ಸಿ, ಪ್ಲಸ್ ಸಿ. ಓಕೆ, ಈಗ ಇದನ್ನು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ವಿ ಅಂತಂದರೆ ಲಾಗ್ ಆಫ್ ಎಮ್ ಡಿವೈಡೆಡ್ ಬೈ ಎನ್ ಅಂತ ಬರೀಬೋದು. ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್, ಎಕ್ಸ್ ಪ್ಲಸ್ ಒನ್ ಮಾಡ್ಯುಲಸ್ ಕಂಪ್ಲೀಟ್ ಆಗುತ್ತೆ. ಪ್ಲಸ್ ಸಿ, ಇದು ಒಂದು ಮೆಥಡ್. ಈಗ ನಾನು ನೆಕ್ಸ್ಟ್ ಮೆಥಡಲ್ಲಿ ಬರೀ ಎ ವ್ಯಾಲ್ಯೂ ಬಿ ವ್ಯಾಲ್ಯೂನ ಎಷ್ಟು ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡುವುದನ್ನು ಹೇಳ್ಕೊಡ್ತೀನಿ ನಿಮ್ಗೆ. ಆವಾಗ ಕನ್ಕ್ಲೂಡ್ ಮಾಡಿ ಯಾವ ಮೆಥಡ್ ಈಸಿ ಆಯಿತು, ಫಸ್ಟ್ ಮೆಥಡ ಅಥವಾ ಸೆಕೆಂಡ್ ಮೆಥಡ್ ಈಸಿ ಆಗುತ್ತಾ ಅಂತ ಕನ್ಕ್ಲೂಡ್ ಮಾಡಿ. ಓಕೆ, ಎಸ್, ಈಗ ಸೆಕೆಂಡ್ ಮೆಥಡಲ್ಲಿ ನಾವು ಏನು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಹಾಂ, ಪ್ರಾಬ್ಲಮ್ ಏನಿತ್ತು? ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟೂ ಇತ್ತು. ಓಕೆ, ಎಸ್, ಹಾಂ, ಇದನ್ನು ಐ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಆ್ಯಸ್ ಯೂಶುವಲ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ಅಂತಂದರೆ ಇದನ್ನು ಲೀನಿಯರ್ ಟರ್ಮ್ಸ್ಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದನ್ನು. ಸೊ ಈ ಥರ ಸಮ್ ಆಫ್ ಟು ಸಿಂಪಲ್ ರ್ಯಾಷನಲ್ ಫಂಕ್ಷನ್ಸ್ಗಳಾಗಿ ಬರ್ಕೋತೀನಿ. ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಅಂತ, ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೂ ಡಿ ಎಕ್ಸ್ ಅಂತ. ಈಗ ನಾನು ಹೇಳುವಂಥ ಪ್ರಾಬ್ಲಮಲ್ಲಿ ಸ್ವಲ್ಪ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಹಾಂ, ಎಸ್, ಈಗ ಇದನ್ನು ನೋಡಬೇಕಾದಾಗ ಎ ಕೆಳಗಡೆ ಇರುವಂಥ ಟರ್ಮನ್ನು ಅಬ್ಸರ್ವ್ ಮಾಡಬೇಕು, ಅದು ಎಕ್ಸ್ ಪ್ಲಸ್ ಒನ್ ಇದೆ. ಆ ಎಕ್ಸ್ ಪ್ಲಸ್ ಒನ್ನನ್ನು ಈಕ್ವಲ್ ಟು ಝೀರೋ ಅಂತ ಕನ್ಸಿಡರ್ ಮಾಡಿದ್ವಿ ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ ಒನ್ ಆಗುತ್ತೆ. ಅದನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಒರಿಜಿನಲ್ ಪ್ರಾಬ್ಲಮಲ್ಲಿ ಬರಬೇಕು, ಆ ಎಕ್ಸ್ ಪ್ಲಸ್ ಒನ್ ಅನ್ನೋ ಟರ್ಮ್ನ ಬಿಡಬೇಕು, ಇವೆರಡು ಟರ್ಮ್ಗಳನ್ನ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಇವೆರಡು ಟರ್ಮ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂ ಏನಾಗಿತ್ತು? ಮೈನಸ್ ಒನ್ ಆಗಿತ್ತು. ಎಸ್, ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಮೈನಸ್ ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಪ್ಲಸ್ ಟೂ, ಮೈನಸ್ ಒನ್ ಪ್ಲಸ್ ಟೂ ಈಸ್ ಒನ್ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಏನು ಟರ್ಮ್ ಇದೆಯಲ್ಲ ಆ ಟರ್ಮ್ನ ಬರ್ಕೋಬೇಕು, ಎಕ್ಸ್ ಪ್ಲಸ್ ಒನ್. ಓಕೆ, ಎಸ್, ಆ್ಯಸ್ ಯೂಶುವಲ್ ಪ್ಲಸ್ ಸೈನ್ ಇದೆ, ಪ್ಲಸ್ ಸೈನ್. ಈಗ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಬಿ ಕೆಳಗಡೆ ಇರುವಂತಹ ಟರ್ಮನ್ನು ಅಬ್ಸರ್ವ್ ಮಾಡಬೇಕು. ಬಿ ಕೆಳಗಡೆ ಇರುವಂಥ ಟರ್ಮ್ ಏನಿದೆ ನೋಡಿ, ಬಿ ಕೆಳಗಡೆ ಇರುವಂಥ ಟರ್ಮು ಎಕ್ಸ್ ಪ್ಲಸ್ ಟೂ ಇದೆ. ಆ ಎಕ್ಸ್ ಪ್ಲಸ್ ಟೂ ಈಕ್ವಲ್ ಟು ಝೀರೋ ಅಂತಂದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ ಟೂ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ ಟೂ ಆಗುತ್ತೆ. ಇಲ್ಲಿ ಒರಿಜಿನಲ್ ಪ್ರಾಬ್ಲಮಲ್ಲಿ ಬರಬೇಕು, ಬಿ ಕೆಳಗಡೆ ಇರುವಂಥ ಯಾವ ಟರ್ಮ್ ಇತ್ತೋ ಆ ಟರ್ಮನ್ನು ನೆಗ್ಲೆಕ್ಟ್ ಮಾಡಬೇಕು. ಈಗ ನಮಗೆ ನೆನಪಿದೆ, ಈ ವ್ಯಾಲ್ಯೂ ಝೀರೋ ಆದರೆ ಎಕ್ಸ್ ವ್ಯಾಲ್ಯೂ ಮೈನಸ್ ಟೂ ಆಗುತ್ತೆ ಅನ್ನೋದನ್ನು, ಅದನ್ನು ಈ ವ್ಯಾಲ್ಯೂಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಮೈನಸ್ ಟೂ, ಎಕ್ಸ್ ವ್ಯಾಲ್ಯೂ ಏನಿತ್ತು? ಮೈನಸ್ ಟೂ ಡಿವೈಡೆಡ್ ಬೈ ಮೈನಸ್ ಟೂ ಪ್ಲಸ್ ಒನ್ ಅಂದರೆ ಏನಾಗುತ್ತೆ? ಮೈನಸ್ ಒನ್ ಆಗುತ್ತೆ. ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೂ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೂ ಡಿ ಎಕ್ಸ್. ಓಕೆ, ಹಾಂ,
ಮೈನಸ್ ಒನ್ ಬೈ ಒನ್ ಅಂತಂದರೆ ಮೈನಸ್ ಒನ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಟೂ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೂ. ಎಸ್, ಈಗ ಪ್ರೀವಿಯಸ್ ಪ್ರಾಬ್ಲಮ್ ನೋಡಿ ಈ ಸ್ಟೆಪ್ಪಿಗೆ ನಾವು ಸಾಲ್ವ್ ಮಾಡಿದ್ವೋ ಇಲ್ವೋ ಅಂತ. ಈಗ ನಿಮಗೆ ಈ ಮೆಥಡ್ ಸ್ವಲ್ಪ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಅರ್ಥ ಆಗಲ್ಲ, ಸೊ ವಾಪಸ್ ವಾಪಸ್ ಮತ್ತೆ ನೋಡಿ, ವಾಪಸ್ ವಾಪಸ್ ನೋಡಿ ಈ ಮೆಥಡ್ನ ಅರ್ಥ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನನಗೂ ಕೂಡ ಹೇಳಿದ್ದೇನು ಅಂತಾರೆ ಈ ಮೆಥಡ್ ಈಸಿ ಆಗುತ್ತೆ ಅನ್ನೋದನ್ನು. ಈಗ ನಿಮಗೆ ಯಾವ ಮೆಥಡ್ ಈಸಿ ಆಯಿತು ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ತಿಳಿಸಿದಂಥ ಮೆಥಡಿಂದ ನಾನು ನೆಕ್ಸ್ಟು ಈ ಮೆಥಡ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಅದೇ ಥರ ಈ ಪಾಸಿಂಗ್ ಪ್ಯಾಕೇಜಲ್ಲಿ ಇದು ಥರ್ಡ್ ಒನ್ ನನ್ನ ವಿಡಿಯೋ. ಸೊ ನಿಮಗೆ ಮತ್ತೆ ಯಾವ ಟಾಪಿಕ್ ಬೇಕು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿದ್ರಿ ಅಂತಂದರೆ ನಾನು ನೆಕ್ಸ್ಟು ಆ ಪಾಸಿಂಗ್ ಪ್ಯಾಕೇಜಲ್ಲಿರುವಂಥ ಆ ಥರದ ವಿಡಿಯೋಸ್ಗಳನ್ನ ಮಾಡ್ತೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆಗಿತ್ತು ಅಥವಾ ಈ ಮೆಥಡ್ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.